ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022 ಮೆಗಾ ಆಕ್ಷನ್ ಅಲ್ಲಿ ದಾಖಲೆ ಬರೆಯೋಕ್ಕೆ ರೆಡಿ ಆಗಿದ್ದಾರೆ ಗೈಸ್. ಈ ಒಂದು ಆಟಗಾರರ ಲಿಸ್ಟ್ ಕೇಳಿಸ್ಕೊಳ್ಳಿ. ಈ ಆಟಗಾರರು 15 ಕೋಟಿಗಿಂತ ಹೆಚ್ಚು ಸೋಲ್ಡ್ ಔಟ್ ಆಗ್ತಾರೆ ಈ ಸಲ ಐ ಪಿ ಎಲ್ ಮೆಗಾ ಆಕ್ಷನ್ ಅಲ್ಲಿ. ಎಲ್ಲ ತಂಡದ ಹತ್ರ ಕೂಡ ಬೇಜಾನ್ ಬೇಜಾನ್ ದುಡ್ಡುಗಳಿದೆ. ಈ ಒಂದು ಆಟಗಾರನ್ನು ಪರ್ಚೇಸ್ ಮಾಡಬೇಕಂದ್ರೆ ದುಡ್ಡನ್ನ ಸುರಿಲೇಬೇಕು. ನಾನು ಒಂದು ಟಾಪ್ 5 ಪ್ಲೇಯರ್ಸ್ ಹೆಸರು ಹೇಳ್ತೀನಿ, ಅವರೆಲ್ಲ 15 ಕೋಟಿಗಿಂತ ಹೆಚ್ಚು ಸೋಲ್ಡ್ ಔಟ್ ಆಗ್ಬೋದು. ಅಂದರೆ 15 ಕ್ರೋರ್ಸ್ಗಂತೂ ಪಕ್ಕ ಹಾಗೆ ಆಗ್ತಾರೆ. ಎಲ್ಲ ತಂಡದಲ್ಲೂ ಕೂಡ ಈ ಆಟಗಾರರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಯಾರು ಗುರು ಅಂದರೆ ರಿಟೈನ್ ಆಗಿರೋರಲ್ಲ ಗುರು, ಸೋಲ್ಡ್ ಔಟ್ ಆಗಿರೋರು. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ಸಪೋರ್ಟ್ ಮಾಡಿ. ಇದೀಗ 17 ಕ್ರೋರ್ಸ್ಗೆ ರಿಟೈನ್ ಆಗಿರೋ ಆಟಗಾರರು ಯಾರಪ್ಪ ಅಂದರೆ ಜಡೇಜಾ, ರೋಹಿತ್ ಶರ್ಮಾ, ರಿಷಭ್ ಪಂತ್, ಕೆ ಎಲ್ ರಾಹುಲ್ ಅಂತ ಅನ್ಬೋದು. ಆದರೆ ಪ್ರಮುಖ ಪ್ಲೇಯರ್ಸು ಇನ್ನ ಸೋಲ್ಡ್ ಔಟ್ ಆಗಿಲ್ಲ. ಅವ್ರನ್ನ ಟೀಮ್ಗಳು ಬಿಟ್ಬಿಟ್ಟಿದ್ದಾರೆ, ನಮ್ಮ ಟೀಮ್ಗೆ ಬೇಡ, ನಾವು ಇನ್ನು ರಿಟೈನ್ ಮಾಡ್ಕೊಳಲ್ಲ, ಆಕ್ಷನಲ್ಲಿ ಪರ್ಚೇಸ್ ಮಾಡ್ತೀರಿ ಅಂತ. ಆದರೆ ಅವರು ಆಕ್ಷನಲ್ಲಿ ಕೈಜಾರಾಗಿ ಹೋಗ್ತಾರೆ. 15 ಕೋಟಿಗಿಂತ ಹೆಚ್ಚು ಸೋಲ್ಡ್ ಔಟ್ ಆಗುವ ಆಟಗಾರರು ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನೋಡೋದಾದರೆ ಪ್ರಮುಖ ಆಟಗಾರರು ಯಾರಪ್ಪ 15 ಕ್ರೋರ್ಸ್ಗಿಂತ ಮೇಲೆ ಸೋಲ್ಡ್ ಔಟ್ ಆಗೋದು ಅಂದರೆ ಡೇವಿಡ್ ವಾರ್ನರ್, ಪ್ಯಾಟ್ ಕಮಿನ್ಸನ್, ಶ್ರೇಯಸ್ ಅಯ್ಯರ್, ಕಗಿಸೋ ರಬಾಡಾ, ರವಿಚಂದ್ರನ್, ಅಶ್ವಿನ್ ಕೂಡ ಸ್ವಲ್ಪ ಒಂದು ರೇಂಜ್ಗೆ ಹೋಗ್ತಾರೆ. 15 ಕ್ರೋರ್ಸ್ಗಳ ಹೋಗಲ್ಲ. ಅದನ್ನು ಬಿಟ್ಟರೆ ಇನ್ಯಾರಿದ್ದಾರೆ, ಪ್ಯಾಟ್ ಕಮಿನ್ಸನ್ ಪಕ್ಕ 15 ಕ್ರೋರ್ಸ್ಗೆ ಹೋಗ್ತಾರೆ, ಅದನ್ನು ಬಿಟ್ಟರೆ ಕಗಿಸೋ ರಬಾಡಾ ಕೂಡ ಹೋಗ್ಬೋದು, ಡೇವಿಡ್ ವಾರ್ನರ್ ಹೋಗ್ಬೋದು, ಶ್ರೇಯಸ್ ಅಯ್ಯರ್ಗೆ ಇಲ್ಲಿ ಬೇಡಿಕೆ ಇದೆ, ಪ್ಲಸ್ ಮಿಚಲ್ ಮಾರ್ಷ್ಗೂ ಕೂಡ ಇಲ್ಲಿ ಬೇಡಿಕೆ ಇದೆ. ಅವರು ಕೂಡ 15 ಕ್ರೋರ್ಸ್ಗೆ ಇಲ್ಲಿ ಸೋಲ್ಡ್ ಔಟ್ ಆಗ್ಬೋದು. ಅದನ್ನು ಬಿಟ್ಟರೆ ಇನ್ಯಾರಪ್ಪ ಇದ್ದಾರೆ ನೋಡೋದ್ರೆ ಲಿಸ್ಟಲ್ಲಿ, ಇಶಾನ್ ಕಿಶನ್ ಕೂಡ ಸೋಲ್ಡ್ ಔಟ್ ಆಗ್ಬೋದು, 15 ಕ್ರೋರ್ಸ್ಗೆ ಮಾರ್ಕ್ ಮಾಡ್ಕೊಂಬಿಡಿ. ಅದನ್ನು ಬಿಟ್ಟರೆ ದೀಪಕ್ ಚಾರಲ್ ಮತ್ತು ಶಾದುಲ್ ಠಾಕೂರ್ ಅವರು ರೀಚ್ ಆಗ್ತಾರೆ, ಒಂದು 10 ಕ್ರೋರ್ಸ್ ಅಬೋವ್ ಅಂತೂ ಅವರು ಸೋಲ್ಡ್ ಔಟ್ ಆಗೇ ಆಗ್ತಾರೆ. ಅದನ್ನು ಬಿಟ್ಟರೆ ಫ್ಯಾಪ್ ಕೂಡ ಇಲ್ಲಿ ಒಂದು ಬಜಾರ್ಗೆ ಬರ್ಬೋದು, ರಾಬಿನ್ ಉತ್ತಪ್ಪ ಅಷ್ಟಕ್ಕಷ್ಟೇ, ದೇವದತ್ ಪಡಿಕಲ್ ಕೂಡ ಅಷ್ಟಕ್ಕಷ್ಟೇ, ರವಿಚಂದ್ರನ್ ಅಶ್ವಿನ್ ಕೂಡ ಒಂದು 10 ಕ್ರೋರ್ಸ್ ಅಬೋವ್ ಹೋಗ್ಬೋದು. ಸ್ಪಿನ್ನರ್ಸ್ಗೆ 15 ಕ್ರೋರ್ಸ್ ಯಾರೂ ಕೂಡ ಕೊಟ್ಟಿಲ್ಲ, ಒಂದು 10 ಕ್ರೋರ್ಸ್ ಗಂಟ ಹೋಗ್ಬೋದು. ಕನ್ಫರ್ಮು ಶ್ರೇಯಸ್ ಅಯ್ಯರು, ಡೇವಿಡ್ ವಾರ್ನರು, ಕಗಿಸೋ ರಬಾಡಾ ಮತ್ತು ಇನ್ಯಾರಪ್ಪ ಇದ್ದಾರೆ ಅಂದರೆ ಇಶಾನ್ ಕಿಶನ್ ಅವರೆಲ್ಲ ಕೂಡ 15 ಕ್ರೋರ್ಸ್ ಮೇಲೆ ಸೋಲ್ಡ್ ಔಟ್ ಆಗ್ಬೋದು. ಅದಕ್ಕಿಂತ ಕೆಳಗಡೆ 10 ಕ್ರೋರ್ಸ್ ಸೋಲ್ಡ್ ಔಟ್ ಆಗೋ ಆಟಗಾರರು ಯಾರಪ್ಪ ಅಂದರೆ ಶಿಖರ್ ಧವನ್ ಕೂಡ 15ಗೆ ಹೋಗ್ಬೋದು ಅಥವಾ 10ಗೂ ಕೂಡ ಹೋಗ್ಬೋದು. ಡ್ವೇನ್ ಬ್ರಾವೋ, ಕೃಣಾಲ್ ಪಾಂಡ್ಯ, ಹರ್ಷಲ್ ಪಟೇಲ್ ಕೂಡ ಇಲ್ಲಿ ಒಂದು 15 ಕ್ರೋರ್ ಮಾರ್ಕ್ ಕೂಡ ಹೋಗ್ಬೋದು. ಯಾಕಪ್ಪ ಅಂದರೆ ಬೌಲಿಂಗ್ ಕೂಡ ಆಗ್ತಾರೆ, ಪರ್ಪಲ್ ಹೋಲ್ಡರ್ ಬೇರೆ ಅವರು. ಗಾಯಸ್, ಇದೀಗ ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ಒಂದು ಆಟಗಾರ 15 ಕ್ರೋರ್ಸ್ ಮೇಲೆ ಸೋಲ್ಡ್ ಔಟ್ ಆಗ್ತಾರೆ ಅಂತ. ನಿಮ್ಮ ಕಮೆಂಟ್ ತುಂಬ ತುಂಬ ಮುಖ್ಯ, ನನ್ನಲ್ಲಿ ಇಷ್ಟು ಹೇಳಿದ್ದೀನಿ. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿಗಂಟೆ ಸ್ಟೇ ಟ್ಯೂನ್. ಬಾಯ್ ಬಾಯ್.